ಕಿವಿಗೊಳಿಸು, ಸತ್ತಂತಿ ಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಒಟ್ಟಿಗೆ ಬಾಡುವ ಹಿರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶಿವೇಂದರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ, ಶೈಸ ಶಿವೇಂದರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಎಂಟಿ ಪರ್ಸನಲ್ ಮತ್ತೆ ಫೆಸ್ಟೋ ಕಂಪ್ನಿಯವರು ಬಹಳ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಸಾಕಷ್ಟು ಜನ ಕಾರ್ಮಿಕರು ಅಭಿಮಾನಪೂರ್ವಕವಾಗಿ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ಕನ್ನಡಮ್ಮನ ರಥವನ್ನು ಎಳಿಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಈ ಸಮಾಜದಲ್ಲಿ ಕನ್ನಡವನ್ನು ಉಳಿಸಿರ್ತಕ್ಕಂಥದ್ದು ನಿಜವಾದ ಕಾರ್ಮಿಕರು, ಕಾರ್ಮಿಕರ ಸೇವೆ. ಯಾವಾಗ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕನ್ನಡವನ್ನು ಬಳಸ್ತಾ ಇದ್ದಾರೆ ಆವಾಗ ನಮ್ಮ ಕನ್ನಡ ಗಟ್ಟಿಯಾಗಲಿಕ್ಕೆ ಅನುಕೂಲವಾಗ್ತಾ ಇದೆ. ಇದೇ ರೀತಿಯಾಗಿ ಕಾರ್ಮಿಕರನ್ನು ಗೌರವಿಸತಕ್ಕಂಥ ಕೆಲಸವನ್ನು ಎಲ್ಲ ಸರ್ಕಾರಗಳು ಮಾಡಬೇಕಾಗಿದೆ. ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಜೊತೆಯಲ್ಲಿ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಹೆಚ್ಚು ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು, ಕನ್ನಡದ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಕನ್ನಡವನ್ನು ಉಳಿಸಬೇಕಾಗಿದೆ. ಕನ್ನಡವನ್ನು ಬರೀ ಮಾತಿನಲ್ಲಿ ಮಾತಾಡಿದ್ರೆ ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಕೆಲಸವನ್ನು ಕೊಟ್ಟಾಗ ಕನ್ನಡ ತಾನೇ ಶ್ರೀಮಂತಗೊಳ್ಳುತ್ತೆ. ಈ ರೀತಿಯಾಗಿ ಬಹಳ ಅದ್ದೂರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕನ್ನಡತನವನ್ನು ಎತ್ತಿ ಹಿಡಿದಿದ್ದಾರೆ. ನಿಜವಾಗ್ಲೂ ತಾಯಿ ಭುವನೇಶ್ವರಿ ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ 64ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ನಾಗಲಿಂಗ ಸರ್ ಅವರು ನಮ್ಮ ಕನ್ನಡಿಗರಿಗೆ ಹಾಗೂ ಹೆಚ್ಚಿನಲ್ಲಿ ಕಾಯಂ ಉದ್ಯೋಗ ನೀಡಬೇಕಾಗಿ ಅವರು ಎಲ್ಲರಿಗೂ ಈ ಕಂಪನಿ ಮುಖ್ಯಸ್ಥರ ಆಡಳಿತ ವರ್ಗದ ಮುಂದೆ ಕೇಳಿಕೊಂಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಮರ ಸೇನೆ, ಕನ್ನಡಪರ ಸಂಘಟನೆಗಳು ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಆಗಲೇ ನಮ್ಮ ಸ್ನೇಹಿತರ ಬಗ್ಗೆ ಹೇಳಲೇಬೇಕು. ಇಷ್ಟು ಜನ ಇಷ್ಟು ಅದ್ಧೂರಿಯಾಗಿ ನಾವು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಕಾರ್ಯಕ್ರಮ ನಾವು ಮಾಡ್ತೀರಿ ಈ ಒಂದು ಕೈಗಾರಿಕಾ ಪ್ರದೇಶ ಮುಂಭಾಗದಲ್ಲಿ ಅಂತ ನಾನು ಹೇಳ್ತಾನೆ. ಎರಡನ್ನ ಮಾತುಗಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ. ಏನಿವತ್ತು ನಾಡು ನುಡಿ ನೆಲ ಜಲ ಭಾಷೆ ರೈತ ಕಾರ್ಮಿಕ ಅಂತ ಏನಿವತ್ತು ನಾವು ಸುಮಾರು ಒಂದು 25 ವರ್ಷದಿಂದ ಹೋರಾಟದ ಹಿನ್ನೆಲೆಯಲ್ಲಿ ಏನು ಪಣ ತೊಟ್ಟು ಹೋರಾಟ ನಿಂತಿದ್ದೀವೋ, ಯಾವುದೇ ಈ ರಾಜ್ಯದಲ್ಲಿ ಏನಾದರೂ ಅನ್ಯಾಯ ಆದರೆ ರೈತರೇ ಆಗ್ಬೋದು, ಕಾರ್ಮಿಕರೇ ಆಗ್ಬೋದು, ಈ ನಾಡಿನ ಯಾವುದೇ ಒಂದು ವಿಚಾರದಲ್ಲಾದರೂ ನಾವು ಕರ್ನಾಟಕ ಸಮರ ಸೇನೆ ವತಿಯಿಂದ ಯಾವುದೇ ಕಾರಣಕ್ಕೂ ನ್ಯಾಯಪರ ಹೋರಾಟ ಮಾಡ್ತೀವಿ. ಎಲ್ಲಿಗಂಟ ನ್ಯಾಯ ಸಿಗಲ್ಲ ಅಲ್ಲಿಗಂಟ ನಿರಂತರ ಹೋರಾಟ ಮಾಡ್ತೀವಿ. ಜೊತೆ ಏನಿವತ್ತು ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೀವೋ ಅದೇ ರೀತಿ ಬೆನ್ನೆಲುಬಾಗಿ ನಿಂತಿರುವಂಥ ಕಾರ್ಮಿಕರು ಇವತ್ತು ರೈತರು ಹೇಗೋ ಕಾರ್ಮಿಕರು ಹಾಗೇನೆ. ಅದೇ ಜೊತೆಗೆ ಇವತ್ತು ಏನು ದೇಶ ಕಾಯ ಅಂತ ನಮ್ಮ ಯೋಧರಿದಾರೋ ಇವತ್ತು ಈ ದೇಶಕ್ಕೆ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಯೋಧರಾಗಿರ್ಬೋದು, ಇವರೆಲ್ಲ ನಮ್ಮ ಸ್ವತ್ತು. ಜೊತೆಗೆ ಈ ನಾಡಿನ ಒಂದು ಶಕ್ತಿ ಅಂದರೆ ಕಾರ್ಮಿಕರು. ಕಾರ್ಮಿಕರಿಗೆ ಏನೇ ಅನ್ಯಾಯ ಆದರೂ ನಾವು ಜೊತೆಲಿರ್ತೀವಿ, ಜೊತೆ ಜೊತೆಯಾಗಿರ್ತೀವಿ. ಕಾರ್ಮಿಕರು ಕಷ್ಟ ಅಂದರೆ ನಾವಿರ್ತೀವಿ, ನಮ್ಮ ಒಂದು ಹೋರಾಟಕ್ಕೆ ಅವ್ರ ಜೊತೆ ಇರ್ತಾರೆ ಯಾವುದೇ ಕಾರಣಕ್ಕೂ. ಏನಿವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ಏನು ವರದಿ ಇದೆಯೋ, ಏನಿವತ್ತು ಈ ನಾಡಿನಲ್ಲಿ ಏನೇ ಆದ್ರೂ
ಈ ಕಾರ್ಮಿಕರ ಪರವಾಗಿ ಈ ನಾಡಿನ ಕನ್ನಡಿಗರಿಗೋಸ್ಕರವಾಗಿ 90% ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಏನು ಈಗ ಸರೋಜಿನಿ ಮಹಿಷಿ ಅವರ ವರದಿ ಇದೆಯೋ ಅದು ಯಾವುದೇ ಕಾರಣಕ್ಕೂ ಅದು ಆಗಬೇಕು. ಅಲ್ಲಿಗಂಟ ನಾವು ಇರೋಂಥ ಇವತ್ತೇನು ನಮ್ಮ ಬೆಂಗಳೂರಿನಲ್ಲಿ ಕೇಂದ್ರ ಬಿಂದು ಇರುವಂಥ ಮೌರ್ಯ ಹೋಟ್ಲ್ ಹತ್ರ ಕರ್ನಾಟಕ ಒಕ್ಕೂಟಗಳ ಸಂಘಟನೆ ಇವತ್ತು ನಿರಂತರ 5ನೇ ದಿನಕ್ಕೆ ಹೋರಾಟಕ್ಕೆ ನಿಂತಿದ್ದಾರೆ. ಅದಕ್ಕೆ ನಾವು ಕೈ ಜೋಡುತ್ತೀವಿ. ನಿರಂತರ ಏನು ಗಡಿ ಭಾಗದ ವಿಚಾರದಲ್ಲಿ ನಂಜುಂಡಪ್ಪ ವರದಿ ಹೆಂಗೆ ಅಂತಿಮ ಆಗಿದ್ದು ಅದೇ ರೀತಿ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಒಂದು ವರದಿ ದಿವಸ ಅಂತಿಮ ಆಗಬೇಕು. ಅಲ್ಲಿಗಂಟ ನಾವು ನಿರಂತರ ಹೋರಾಟ ಮಾಡ್ತೀವಿ. ಏನೇ ಆಗಲಿ ಏನೇ ಇರಲಿ ಈ ನಾಡಿನ ಅದಂತ ಜೊತೆಗಿರ್ತೀವಿ. ಹೋದರೆ ಹೋಗಲೇ ತಲೆಯಾರಿ ಬಿದ್ದರೆ ಬೆಳೆಯಲ್ಲಿ ಮೈನೆತ್ತರಕಾರಿ ರೈತರಿಗಾಗಿ ಕಾರ್ಮಿಕರಿಗೆ ನಾವೆಲ್ಲ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮಗೆ ಸಮಸ್ತ ಕನ್ನಡಿಗರಿಗೆ 64ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಭಾರತೀಯ ಮಜದೂರ್ ಸಂಘ ಕಾರ್ಮಿಕ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅವರಿಗೆ ನ್ಯಾಯಬದ್ಧವಾದಂಥ ಸೌಲಭ್ಯಗಳು ಮತ್ತು ಸೌಕರ್ಯಗಳು ಸಿಗುವಲ್ಲಿ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಮತ್ತು ಈ ರಾಜ್ಯೋತ್ಸವದ ಕಾರ್ಮಿಕ ಕ್ಷೇತ್ರದಲ್ಲಿ ರಾಜ್ಯೋತ್ಸವನ ತುಂಬ ಅದ್ದೂರಿಯಾಗಿ ಆಚರಿಸ್ತಾರೆ. ಅದರ ಕಾರಣ ಬಂದು ಕನ್ನಡ ಸಂಘಟನೆಗಳ ಎಲ್ಲ ಕನ್ನಡ ಪರ ಒಕ್ಕೂಟಗಳು ಒಂದಾಗಿ ಈ ಕಾರ್ಮಿಕ ಕ್ಷೇತ್ರದಲ್ಲಿ ಶ್ರಮಿಸ್ತಾ ಇದ್ದಾವೆ ಅಂತ ಒಂದು ಸಾಂಕೇತಿಕವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಮುಖ್ಯ ಗುರಿನಾಗಿಟ್ಕೊಂಡು. ಮುಂಬರುವ ದಿನಗಳಲ್ಲಿ ಕನ್ನಡ ಪರ ಒಕ್ಕೂಟಗಳ ಪ್ರಮುಖರನ್ನು ನಮ್ಮ ಜೊತೆಯಲ್ಲಿ ಇರಿಸ್ಕೊಂಡು ಈ ಕಾರ್ಮಿಕ ಕ್ಷೇತ್ರದ ಏನೇ ಸಮಸ್ಯೆಗಳಿರಲಿ ಅದಕ್ಕೆ ಪರಿಹಾರನ ತಂದುಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.